ಹಾಲಿ ಸಂಸದರಿಗೆ ಈ ಬಾರಿ ಟಿಕೆಟ್ ಕೈ ತಪ್ಪಿರುವಂಥದ್ದು ಪ್ರತಾಪ್ ಸಿಂಹ, ಡಿವಿ ಸದಾನಂದ ಗೌಡ ಇವರಿಬ್ಬರಿಗೂ ಕೂಡ, ಹಾಗೆಯೇ ಕರಡಿ ಸಂಗಣ್ಣ, ನಳಿನ್ ಕುಮಾರ್ ಕಟೀಲ್, ಶ್ರೀನಿವಾಸ್ ಪ್ರಸಾದ್, ಜಿ ಎಂ ಸಿದ್ದೇಶ್ವರ ಮತ್ತು ಶಿವಕುಮಾರ್ ಉದಾಸಿ ಇವರುಗಳಿಗೆ ಈ ಬಾರಿ ಟಿಕೆಟ್ ಕೈ ತಪ್ಪಿದೆ. ಹಾಲಿ ಸಂಸದರಿಗೆ ಕೈ ತಪ್ಪಿರುವಂತಹ ಟಿಕೆಟ್, ಹಾಗೂ ತುಮಕೂರು ಕ್ಷೇತ್ರದಲ್ಲೂ ಕೂಡ ಜಿ ಎಸ್ ಬಸವರಾಜ್ ಅವರಿಗೂ ಕೂಡ ಟಿಕೆಟ್ ಕೈ ತಪ್ಪಿರುವಂಥದ್ದು. ಕರಡಿ ಸಂಗಣ್ಣ, ನಳಿನ್ ಕುಮಾರ್ ಕಟೀಲ್ ಅವರಿಗೂ ಕೂಡ ಟಿಕೆಟ್ ಇಲ್ಲ. ನಳಿನ್ ಕುಮಾರ್ ಕಟೀಲ್ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಮೊನ್ನೆ ವಿಧಾನಸಭೆ ಚುನಾವಣೆಯವರೆಗೂ ಕೂಡ ಕಾರ್ಯನಿರ್ವಹಿಸಿದರು, ಆದರೆ ಅವ್ರಿಗೆ ಈಗ ಟಿಕೆಟ್ ಇಲ್ಲದ ಪರಿಸ್ಥಿತಿಯಾಗಿದೆ. ಯಾಕಂದರೆ ಕಾರ್ಯಕರ್ತರ ವಿರೋಧಕ್ಕೆ ಅಲ್ಲಿ ಮಣೆ ಹಾಕಿರುವಂಥದ್ದು ದಕ್ಷಿಣ ಕನ್ನಡದಲ್ಲಿ ನಿಸ್ಸಂಶಯವಾಗಿ ಬೇರೆ ಯಾವುದೇ ಕಾರಣಗಳಿಗಿಂತ ಹೆಚ್ಚಾಗಿ ಕಾರ್ಯಕರ್ತರಿಗೆ ಕಾರ್ಯಕರ್ತರ ವಿರೋಧ, ನಳಿನ್ ಕುಮಾರ್ ಕಟೀಲ್ ಅವರ ವಿರೋಧ ಇತ್ತು. ಈ ಕಾರಣಕ್ಕಾಗಿ ಅಲ್ಲಿ ಬ್ರಿಜೇಶ್ ಚೌಟ್ರಿಗೆ ಟಿಕೆಟನ್ನು ನೀಡಲಾಗಿದೆ. ಪ್ರತಾಪ್ ಸಿಂಹ ನಿಜಕ್ಕೂ ಕೂಡ ಅಚ್ಚರಿಯ ಬೆಳವಣಿಗೆಯಲ್ಲಿ ಪ್ರತಾಪ್ ಸಿಂಹ ಅವರನ್ನ ಕೈಬಿಟ್ಟು ಅಲ್ಲಿಗೆ ಒಡೆಯರ್ ಅವ್ರನ್ನ ತಂದಿರುವಂಥದ್ದು. ಯದುವೀರ್ ಒಡೆಯರ್ ಅವರು ಚುನಾವಣಾ ರಾಜಕಾರಣಕ್ಕೆ ಈಗ ಎಂಟ್ರಿ ಆಗ್ತಿದ್ದಾರೆ. ಡಿ ವಿ ಸದಾನಂದ ಗೌಡರು, ಕರಡಿ ಸಂಗಣ್ಣ, ಕರಡಿ ಸಂಗಣ್ಣ ಅಂತೂ ನನಗೇನೆ ಟಿಕೆಟು ಅನ್ನುವಂಥ ಬಹಳ ವಿಶ್ವಾಸದಲ್ಲಿದ್ದರು. ಹಿಂದೆ ಅವರು ಜೆ ಡಿ ಎಸ್ನಿಂದ ಶಾಸಕರಾಗಿದ್ದಂಥವರು, ನಂತರ ಬಿ ಜೆ ಪಿಯನ್ನು ಸೇರಿ ಬಿ ಜೆ ಪಿಯಿಂದ ಸಂಸದರಾದಂಥವರು ಸಂಗಣ್ಣ ಕರಡಿ, ಎಲ್ಲ ಪಕ್ಷಗಳಿಗೂ ಕೂಡ ಹೋಗಿ ಬಂದಂಥವರು ಸಂಗಣ್ಣ ಕರಡಿ. ಈಗ ಅವ್ರಿಗೆ ಟಿಕೆಟ್ ಮಿಸ್ ಆಗಿದೆ. ಇನ್ನು ಹಾಲಿ ಸಂಸದರಿಗೆ ಶಿವಕುಮಾರ್ ಉದಾಸಿ ಅವರಿಗೆ, ಜಿ ಎಸ್ ಬಸವರಾಜ್ ಅವರಿಗೂ ಕೂಡ ಟಿಕೆಟ್ ಮಿಸ್ ಆಗಿದೆ. ವಿ ಶ್ರೀನಿವಾಸ್ ಪ್ರಸಾದ್ ಅವ್ರಿಗೂ ಕೂಡ ಟಿಕೆಟ್ ಇಲ್ಲ. ಅಂದರೆ ಇವರೆಲ್ಲರೂ ಕೂಡ ಚುನಾವಣಾ ರಾಜಕಾರಣದಿಂದ ಹಿಂದೆ ಸರಿದಿದ್ರು, ಈ ಕಾರಣಕ್ಕಾಗಿ ಇವರಿಗೆ ಟಿಕೆಟ್ ಇಲ್ಲ. ಒಂದು ಹಂತದಲ್ಲಿ ಚುನಾವಣಾ ರಾಜಕಾರಣದಿಂದ ಹಿಂದೆ ಸರಿತಾ ಇದ್ದೀನಿ ಅಂದ್ಕೊಂಡು ಡಿ ವಿ ಸದಾನಂದಗೌಡರು ಕೂಡ ಘೋಷಣೆ ಮಾಡಿದರು. ಬಹುಶಃ ಅವರು ಆ ಘೋಷಣೆಗೆ ಅವರೇ ಅಂಟಿಕೊಂಡಿರ್ತಿದ್ರೆ ಬಹಳ ಚೆನ್ನಾಗಿರ್ತಿತ್ತು ಏನೋ. ಆದರೆ ಮುಂದೆ ಮನಸ್ಸು ಬದಲಾಯಿಸಿಕೊಂಡ್ರು, ಇಲ್ಲ ನನಗೆ ಟಿಕೆಟು, ಎಲ್ಲರೂ ಸೇರಿ ನನ್ನ ಹೆಸರನ್ನೇ ಕಳಿಸಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಹೇಳಿಕೊಂಡ್ರು. ಆದರೆ ಅಂತಿಮವಾಗಿ ಮುಂಚಿತವಾಗಿ ಅವರೇನು ಘೋಷಣೆ ಮಾಡ್ಕೊಂಡಿದ್ರಲ್ಲ, ಅದೇ ಅವರ ಅಂತಿಮ ನಿರ್ಧಾರ ಆಗುವಂತೆ ಬಿ ಜೆ ಪಿ ಹೈಕಮಾಂಡ್ ಕೂಡ ಮಾಡಿದೆ. ಹೀಗಾಗಿ ಸದಾನಂದ ಗೌಡರ ಬದಲಿಗೆ ಅಲ್ಲಿಗೆ ಶೋಭಾ ಕರಂದ್ಲಾಜೆಯವರನ್ನು ತರಲಾಗಿದೆ. ಬೆಂಗಳೂರು ಉತ್ತರ ಮತಕ್ಷೇತ್ರದಿಂದ ಶೋಭಾ ಕರಂದ್ಲಾಜೆ ಈಗ ಅಭ್ಯರ್ಥಿ ಆಗ್ತಾ ಇದ್ದಾರೆ. ಭಗವಂತ ಕೂಬಾ ಅವರು ಮತ್ತೊಮ್ಮೆ ಟಿಕೆಟ್ ಪಡೆಯುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮೊದಲ ಬಾರಿಗೆ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರು ಕೂಡ ಮೊದಲ ಬಾರಿಗೆ ಬೆಂಗಳೂರು ಗ್ರಾಮಾಂತರದಿಂದ ಚುನಾವಣೆಯನ್ನು ಎದುರಿಸೋದಕ್ಕೆ ಸಜ್ಜಾಗಿದ್ದಾರೆ. ಕೋಟ ಶ್ರೀನಿವಾಸ ಪೂಜಾರಿ ಅವರು ಕೂಡ ಇದೇ ಮೊದಲ ಬಾರಿಗೆ ಲೋಕಸಭಾ ಚುನಾವಣೆಯನ್ನು ಸ್ಪರ್ಧಿಸ್ತಾ ಇದ್ದಾರೆ. ಪಿ ಸಿ ಮೋಹನ್ ಅವರು ಬೆಂಗಳೂರು ಕೇಂದ್ರ, ತೇಜಸ್ವಿ ಸೂರ್ಯ ಅವರು ಎರಡನೇ ಬಾರಿಗೆ ಮತ್ತೊಮ್ಮೆ ಟಿಕೆಟನ್ನು ಪಡ್ಕೊಂಡಿದ್ದಾರೆ. ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಕೂಡ ಎರಡನೇ ಬಾರಿಗೆ ಈಗ ಪುನರಾಯ್ಕೆಯನ್ನು ಬಯಸಿ ಚಿಕ್ಕೋಡಿಯಿಂದ ಸ್ಪರ್ಧಿಸ್ತಾ ಇದ್ದಾರೆ. ಪಿ ಸಿ ಗದ್ದಿಗೌಡರು ಬಾಗಲಕೋಟೆಯಿಂದ ಮತ್ತೊಮ್ಮೆ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ. ರಮೇಶ್ ಜಿಗಜಿಣಗಿ ಅವರು ನಿನ್ನೆ ಶ್ರೇಣಿ ಹೇಳಿದರು, ನನ್ನನ್ನು ರಾಜಕೀಯವಾಗಿ ಯಾರೂ ಕೂಡ ಇದುವರೆಗೆ ಎದುರಿಸೋದಕ್ಕಾಗಿಲ್ಲ, ಈ ಟಿಕೆಟ್ ಏನಿದ್ರು ಕೂಡ ನನಗೇನೆ, ನನ್ನನ್ನು ಬಿಟ್ಟು ಬೇರೆ ಯಾರಿಗಿಲ್ಲ ಅನ್ನುವಂತಹ ಆತ್ಮವಿಶ್ವಾಸ ಇತ್ತು. ಆ ಆತ್ಮವಿಶ್ವಾಸಕ್ಕೆ ಬಿ ಜೆ ಪಿಯು ಕೂಡ ಮನ್ನಣೆಯನ್ನು ಕೊಟ್ಟಿದೆ, ಅವ್ರಿಗೆ ಟಿಕೆಟನ್ನು ಕೊಟ್ಟಿದೆ. ಯಾಕೆಂದರೆ ಅಲ್ಲಿ ಅವ್ರಿಗೆ ಇದ್ದಂಥ ನೆಕ್ಸ್ಟ್ ಆಪ್ಷನ್ ನೋಡಿದಾಗ ವಯಸ್ಸಿನ ಕಾರಣಕ್ಕಾಗಿ ಜಿಗಜಿಣಗಿಯವರಿಗೆ ಟಿಕೆಟ್ ಕೊಡೋದಿಲ್ಲ ಅಂತ ಹೇಳಿಕೊಂಡು ಏನಾದರೂ ಬಿ ಜೆ ಪಿ ಅವರು ಹೇಳಿರ್ತಾರೆ, ಅವ್ರಿಗಿಂತ ಜಾಸ್ತಿ ವಯಸ್ಸಾಗಿದ್ದಂಥ ಗೋವಿಂದ ಕಾರಜೋಳ ಅವರಿಗೆ ಆಲ್ಟರ್ನೇಟಿವ್ ಆಗಿ ಕಾಣ್ತಾರೆ. ಹೀಗಾಗಿ ಗೋವಿಂದ ಕಾರಜೋಳ ಅವರ ಬದಲಿಗೆ ಜಿಗಜಿಣಗಿಯವರಿಗೆ ಕೊಡೋದು ಒಳ್ಳೆಯದು ಅನ್ನುವಂತಹ ರೀತಿಯಲ್ಲಿ ಅವ್ರನ್ನೇ, ಯಾಕೆಂದರೆ ಅವರು ಆಲ್ರೆಡಿ ಅಲ್ಲಿ ಗೆಲ್ತಾ ಇದ್ದಂತಹ ಓರ್ವ ಸಂಸದ ಆಗಿದ್ದ ಕಾರಣಕ್ಕಾಗಿ ಅವರಿಗೆ ಟಿಕೆಟನ್ನು ನೀಡಲಾಗಿದೆ. ಬಸವರಾಜ್ ಕ್ಯಾವ್ಟೂರು ಹೊಸ ಮುಖಕ್ಕೆ ಕೊಪ್ಪಳದಲ್ಲಿ ಮಣೆ ಹಾಕಿರುವಂಥದ್ದು ಕೂಡ ಕಂಡುಬರ್ತಾ ಇದೆ. ಕೊಪ್ಪಳದಲ್ಲಿ ಅಸೆಂಬ್ಲಿ ಚುನಾವಣೆಯ ರಿಸಲ್ಟ್ಗಳು ಏನಿದ್ರು ಕೂಡ ಲೋಕಸಭಾ ಚುನಾವಣೆಯಲ್ಲಿ ಅದು ಬಿ ಜೆ ಪಿ ಅಡ್ವಾಂಟೇಜನ್ನು ಪಡ್ಕೊಂಡಿರುವಂಥದ್ದು ಭಾಳ ಮುಖ್ಯವಾಗಿ ಸಂಗಣ್ಣ ಕರಡಿ ಅವರು ಪಕ್ಷ ಸೇರ್ಪಡೆಯ ನಂತರ ಆಗಿತ್ತು. ಆದರೆ ಈಗ ಸಂಗಣ್ಣ ಕರಡಿ ಏನು ಮಾಡ್ತಾರೆ ಅನ್ನುವಂತಹ ಒಂದು ಕುತೂಹಲ ಇದ್ದೇ ಇರುವಂಥದ್ದು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.